ಮತ್ತೆ ಇಡೀ ಕರ್ನಾಟಕ ಮತ್ತೆ ಲಾಕ್ಡೌನ್ ಆಗುವುದು ಸಾಧ್ಯತೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾನೆ ಇದ್ರು. ಸುಮಾರು ಇವಾಗ ಕಳೆದಂಥ 2-3 ದಿನಗಳಲ್ಲಿ ಸಾಕಷ್ಟು ಮಳೆ ಅಭಾವ ಆಗಿತ್ತು. ಮತ್ತೆ ಮಾನ್ಯ ಸಚಿವರಾಗಿರ್ಬೋದು ಮತ್ತು ಅದೇ ರೀತಿ ನಮ್ಮ ಬಸವ ಮಹೇಶ್ವರು ಕೂಡ ಅಪ್ಡೇಟ್ ನೀಡಿದ್ರು. ಸೊ ಇವಾಗ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಒಂದು ಸ್ವಲ್ಪ ದಿನಗಳ ರಜೆ ಇರಬೇಕಂತ. ಬಟ್ ಕೆಲವೊಂದು ಕಡೆ ಏನಾಗ್ತಾ ಇದೆ ಅಂದರೆ ಮಳೆ ಕಡಿಮೆ ಆಗ್ತಾ ಇದೆ, ಕೆಲವೊಂದು ಕಡೆ ಇನ್ನೂ ಹೆಚ್ಚಿಗೆಯಿಂದ ಹೆಚ್ಚಿಗೆ ಏರ್ತಾ ಇದೆ. ಯಾಕೆಂದರೆ ಇದು ಜೂನ್ ಮಂತ್ ಅಲ್ವಾ, ಶಾಲೆ ಆರಂಭ ಈವಾಗಿನೂ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗಿದೆ. ಬಟ್ ಇನ್ನೂ ಕೂಡ ಸಾಕಷ್ಟು ಮಳೆ ಆಗುವಂಥ ಒಂದು ಸಾಧ್ಯತೆ ಕೂಡ ನಮ್ಮ ಹವಾಮಾನ ಇಲಾಖೆ ಕೂಡ ಸ್ಪಷ್ಟನೆ ನೀಡಲಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಯಾವ ಟೈಮಲ್ಲಿ ಏನಾಗುತ್ತೆ ಹೇಳಿಕೆ ಬರಲ್ಲ. ಸೊ ಅದು ನೋಡಿ, ಇವಾಗ ಜಾಸ್ತಿ ಮಳೆ ಆಯ್ತಂದರೆ ಮತ್ತೆ ಕೋವಿಡ್ ರೇಟ್ ಹೆಚ್ಚಿಗೆ ಆಗುತ್ತೆ, ಅಂದರೆ ಕೋವಿಡ್ ಕೇಸಸ್ಗಳು ಜಾಸ್ತಿ ಆಗ್ತವೆ. ಅದೇ ರೀತಿ ನಿಮ್ಮ ಶಾಲೆಗೆ ಮತ್ತು ನಿಮಗೆ ಆನ್ಲೈನ್ ಕ್ಲಾಸ್ ಆಗುವ ಚಾನ್ಸ್ ಕೂಡ ಇರುತ್ತೆ. ಅದ್ರ ಬಗ್ಗೆ ಕೂಡ ನಿಮಗೆ ಮುಂದೂಡ ತಿಳಿಸ್ಕೊಡ್ತೇನೆ. ಸೊ ನೀವು ಒಟ್ಟು ನಿಮ್ಮ ಶಾಲೆಯಲ್ಲಿ ಆರೋಗ್ಯವಾಗಿ ಇರಿ. ಓಕೆ, ಸೊ ಡಿಸ್ಟೆನ್ಸ್ ಆಗಿರ್ಬೋದು ಮತ್ತು ಮಳೆ ಇರುತ್ತೆ. ಸೊ ಹಾಗಾಗಿ ನೀವು ಅಂಬ್ರೆಲಾ ಆಗಿರ್ಬೋದು ಸೇಫ್ಟಿಯಾಗಿ ಎಲ್ಲ ಕೂಡ ನೋಡ್ಕೊಳ್ಳಿ. ನಿಮ್ಗೆ ಏನೇ ಸ್ಕಾಲರ್ಶಿಪ್ ಬಗ್ಗೆ ಎಕ್ಸಾಮಿನೇಷನ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ 100% ನಿಮಗೆ ರಿಪ್ಲೈ ಬರುತ್ತೆ. ನೀವು ಕಮೆಂಟಲ್ಲಿ ಏನು ಮಾಡ್ಬೋದು ಅಂದರೆ ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು, ರಿಪ್ಲೈ ಸಿಗುತ್ತೆ. ಓಕೆ, ಸೊ ವಿದ್ಯಾರ್ಥಿಗಳ ಎಲ್ಲ ಒಂದು ಎಜುಕೇಷನ್ ಅಪ್ಡೇಟ್ಸ್ ಆಗಿರ್ಬೋದು, ಎಕ್ಸಾಮಿನೇಷನ್ ಬಗ್ಗೆ ಆಗಿರ್ಬೋದು, ಮತ್ತು ಮುಂದಿನ ಫ್ಯೂಚರ್ ಯಾವ ಕೋರ್ಸ್ ತೆಗೆದುಕೊಂಡ್ರೆ ನೀವು ಚೆನ್ನಾಗಿರ್ತೀರಾ, ಅಥವಾ ನಿಮ್ಮ ಲೈಫಿಗೆ ಯಾವುದು ಕೋರ್ಸ್ ಬೆಸ್ಟು, ಓಕೆ, ಇದ್ರ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ಸ್ ಇರ್ತವೆ, ಎಲ್ಲ ಕೂಡ ನಿಮಗೆ ರಿಪ್ಲೈ ಸಿಗುತ್ತೆ. ಮತ್ತು ನೀವು ಯಾವ ಕೋರ್ಸ್ ಓದ್ತಾ ಇದ್ದೀರಾ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ವಿಡಿಯೋಗೆ ಲೈಕ್ ಮಾಡಿ ಯಾರೋ ಸಹ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ.